ಹೃದಯದ ಬಡಿತದಲ್ಲಿ ಯಾವುದೋ ನೆನಪು, ಉಸಿರಾಡುವ ಉಸಿರಿನಲ್ಲಿ ಯಾವುದೋ ಮಾತು, ಕಣ್ಣೀರನ ಹನಿಯಲ್ಲಿ ಯಾವುದೋ ಸ್ಪರ್ಶ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿದರೇನು, ತಾರೆಗಳು ಮಿನುಗಿದರೇನು, ಗಾಳಿಯ ಕಂಪು ಸೋಸಿದರೇನು? ಎಲ್ಲವೂ ಸಂತೆಯಲ್ಲಿನ ಪಿಸು ಮಾತಿನಂತೆ, ಬರಡು ಭೂಮಿಯಂತೆ. ಕೆಲವರಿಗೆ ಪ್ರೀತಿ ಅಂದರೆ ಅನುಮಾನ, ಕೆಲವರಿಗೆ ಪ್ರೀತಿ ಅಂದರೆ ಸಂಬಂಧ, ಕೆಲವರಿಗೆ ಅದು ಸೆಂಟಿಮೆಂಟ್, ಇನ್ನು ಕೆಲವರಿಗೆ ಅದು ಪುಟ್ಟ ಜಗತ್ತು. ಅಹಂಕಾರದಿಂದ ಪ್ರೀತಿಸುವವರು ತಮ್ಮ ಶ್ರೀಮಂತಿಕೆಯನ್ನು ಖರ್ಚು ಮಾಡ್ತಾರೆ, ಆದರೆ ಹೃದಯದಿಂದ ಪ್ರೀತಿಸುವವರು ತಮ್ಮ ಸರ್ವಸ್ವವನ್ನೇ ಅರ್ಪಿಸುತ್ತಾರೆ. ಪ್ರೀತಿ ಜೀವನದ ಮೊದಲ ಪುಟ, ಸಾವು ಜೀವನದ ಕೊನೆಯ ಪುಟ. ಒಂದೇ ಒಂದು ವ್ಯತ್ಯಾಸ ಎಂದರೆ ಸಾವು ಎಲ್ಲರಿಗೂ ಸಿಗುತ್ತದೆ, ಆದರೆ ಪ್ರೀತಿ ಎಲ್ಲರಿಗೂ ಸಿಗಲ್ಲ. ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ಅದೃಷ್ಟ ಮಾಡಿರಬೇಕು. ಸ್ವಾರ್ಥಿ ವ್ಯಕ್ತಿ ಎಂದಿಗೂ ನಿಜವಾದ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವೇ ಇಲ್ಲ. ಪ್ರೀತಿಗೆ ಹಂಚಿಕೆಯ ಅಗತ್ಯವಿರುತ್ತದೆ. ಹುಡುಗಿಯರು ಸಾಮಾನ್ಯವಾಗಿ ಎರಡು ರೀತಿಯ ಹುಡುಗರನ್ನು ತುಂಬ ಇಷ್ಟಪಡುತ್ತಾರೆ. ಮೊದಲನೆಯದು, ಯಾವಾಗಲೂ ಅವರ ಬಗ್ಗೆ ಚಿಂತಿಸುವವರನ್ನು ತುಂಬಾ ಇಷ್ಟಪಡುತ್ತಾರೆ. ಪ್ರತಿನಿತ್ಯವೂ ಆ ಹುಡುಗ ತಾನು ಪ್ರೀತಿಸುವ ಹುಡುಗಿಯ ಬಗ್ಗೆ ಯೋಚಿಸುತ್ತಾ ಇರಬೇಕು. ಆ ಹುಡುಗನ ಜೀವನದಲ್ಲಿ ಆ ಹುಡುಗಿ ತುಂಬ ಮುಖ್ಯವಾಗಿರುತ್ತಾಳೆ. ತಾನು ಪ್ರೀತಿಸುತ್ತಿರುವ ಹುಡುಗ ತನಗೆ ಮಾತ್ರ ಪ್ರಾಮುಖ್ಯತೆ ಕೊಡಬೇಕು ಅಂತ ಪ್ರತಿಯೊಬ್ಬ ಹುಡುಗಿಯೂ ಬಯಸುತ್ತಾಳೆ. ಎರಡನೆಯದು, ಮಾತಿನ ಮಧ್ಯೆ ಚೇಷ್ಟೆ ಮಾಡುತ್ತಿರುವವರನ್ನು. ಪ್ರತಿಯೊಬ್ಬ ಹುಡುಗಿಗೆ ತನ್ನನ್ನು ಪ್ರೀತಿಸುವ ಹುಡುಗ ಮಾತಿನ ಮಧ್ಯೆ ಅವಳನ್ನು ನಗಿಸುವುದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಒಂದು ವೇಳೆ ಆ ಹುಡುಗಿ ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೂ ಅವಳನ್ನು ಪ್ರೀತಿಸುವ ಹುಡುಗ ಮಾತಿನ ಮಧ್ಯೆ ಅವಳನ್ನು ಕಿಚ್ಚಾಯಿಸುವುದು, ನಗಿಸುವುದು, ಚೇಷ್ಟೆ ಮಾಡುವುದು ಮಾಡಿದರೆ ಅಂತಹ ಹುಡುಗರನ್ನು ಹುಡುಗಿಯರು ತುಂಬಾ ಇಷ್ಟಪಡುತ್ತಾರೆ. ಆ ಹುಡುಗಿ ಆಳವಾಗಿ ಪ್ರೀತಿಸುವ ವ್ಯಕ್ತಿಯನ್ನು ತಡೆಯಲು ಯಾವುದೇ ಅಡೆತಡೆ ಸಾಧ್ಯವಿಲ್ಲ. ಪ್ರೀತಿಯ ಮೌಲ್ಯಕ್ಕೆ ಹೋಲಿಸಿದರೆ ಹಣದ ಮೌಲ್ಯ ತುಂಬ ಕಡಿಮೆ. ನಿಮ್ಮನ್ನು ಪ್ರೀತಿಸುವುದು ಸಹ ಶುದ್ಧ ಪ್ರೀತಿಯ ಒಂದು ರೂಪವಾಗಿದೆ. ನಿಮಗೆ ಬೇರೆಯವರ ಅಗತ್ಯವೇ ಇಲ್ಲ. ನೀವು ಸರಿಯಾದ ದೃಷ್ಟಿಕೋನದಿಂದ ನೋಡಿದರೆ ಎಲ್ಲವೂ ಸುಂದರವಾಗಿಯೇ ಕಾಣುತ್ತದೆ. ದ್ವೇಷ ತಾತ್ಕಾಲಿಕ, ಪ್ರೀತಿ ಶಾಶ್ವತ. ನಿಮ್ಮ ಜೀವನವನ್ನು ನೀವು ಬಯಸುವ ರೀತಿಯಲ್ಲಿ ನಿರ್ಧಾರ ಮಾಡಿ. ಹಣವು ನಿಮಗೆ ತೃಪ್ತಿಯನ್ನು ನೀಡಬಹುದು, ಆದರೆ ಪ್ರೀತಿಯನ್ನು ಅಲ್ಲ. ಆದ್ದರಿಂದ ಪ್ರೀತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾ ಅಪ್ಲೋಡ್ ಮಾಡೋ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ನಿಮಗೆ ತಲುಪುತ್ತೆ. ಶುಭ ದಿನ ಶುಭವಾಗಲಿ.